ಪ್ರತಿದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ, ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ, ಹೆಜ್ಜೆ ದಿನ ಸವಿಗೂಡಿದು ಇಲ್ಲಿ ಪ್ರೀತಿ ಪರಮಾನ ಪ್ರೀತಿ ಯಜಮಾನ, ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ. ವಿಷ್ಣುವರ್ಧನ್ ಹುಟ್ಟುವ ಆರ್ಥಿಕ ಶುಭಾಶಯಗಳು. ಕಳೆದ ವರ್ಷಗಳಿಂದ, ಸುಮಾರು 4-5 ವರ್ಷಗಳಿಂದ ನಮ್ಮ ಸಂಘ ಸಂಸ್ಥೆ ಇತಿಹಾಸ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನ ಬಳಗದಿಂದ ಮಾಡ್ತಾ ಇದ್ದೀವಿ. ಸರ್ಕಾರದವರು ಮತ್ತು ಬಾಲಣ್ಣರ ಕುಟುಂಬದವರು ಮತ್ತು ಮೇಡಮ್ ಅವರ ಕುಟುಂಬದವರು ಅವರವರ ಗೊಂದಲಗಳಿಂದ ಈ ಸ್ಮಾರಕನ ಅರ್ಧಕ್ಕೆ ಹುಟ್ಟಬ ನಿಲ್ಸೋಕ್ಕೆ ಅನಿವಾರ್ಯ ಆಗೋಯ್ತು ಅವ್ರ ಗೌರ್ಮೆಂಟ್ ಅವರೆಲ್ಲ ಮನೆಯವರೆಲ್ಲ. ಈಗ ಅದು ಬಿಟ್ಟಂಥ ಕಾಲಕ್ಕೆ ಅಭಿಮಾನಿಗಳಿಂದ ಬದುಕಿದ್ದಾರೆ. ಅಭಿಮಾನಿಗಳು ಯಾವುದಕ್ಕೂ ಕಾರಣ ಕುಗ್ಗಿಲ್ಲ. ಸೂರ್ಯಚಂದ್ರ ಎಲ್ಲಿವರೆಗೂ ಇಡ್ತಾನ ಅಲ್ಲಿವರೆಗೂ ವಿಷ್ಣುವರ್ಧನ್ ಉತ್ತರಹಳ್ಳಿ ರಸ್ತೆ ಅಭಿಮಾನ ಸ್ಟುಡಿಯೋದಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಎಲ್ಲ ಕೆಲವಾರು ಅಭಿಮಾನಿಗಳೆಲ್ಲ ಮಾಡಲೇಬೇಕು ಅಂತ ಕೇಳ್ಕೊಂಡಾಗ ನಾವು ಮನಸ್ಸು ಬರುವಾಗಾಗಿ ಕಳೆದ 5 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್. ಈ ದಿನ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಅವರ ಸಮಾಧಿ ಹತ್ರ ಆಚರಣೆ ಮಾಡ್ತಾ ಇದ್ದೀವಿ. ನಾವು ವಿಷ್ಣು ಅಭಿಮಾನಿಗಳು ಮತ್ತು ನಮ್ಮ ಒಂದು ಕದ್ದುಮುಚ್ಚಿ ಚಿತ್ರತಂಡದಿಂದ ನಾವು ಅವರ ಹುಟ್ಟುಹಬ್ಬವನ್ನು ಅವ್ರ ಜೊತೆಯಲ್ಲೇ ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಗಿದೆ. ತುಂಬ ಅವರ ಅಭಿಮಾನಿಗಳ ಸಮೂಹವಾಗಿಯಲ್ಲಿ ಸಹಸ್ರ ಜನಗಳು ಸೇರಿದ್ದಾರೆ. ಅವ್ರಿಗೆ ನಾವು ತುಂಬರೊಬ್ಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಕದ್ದುಮುಚ್ಚಿ ಚಿತ್ರತಂಡದಿಂದ ಅರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ವೆಂಕಟರಾಮ ಅಂತಂದ್ಬಿಟ್ಟು, ನಾವು ಬಿ ಚಂದ್ರಪ್ಪ ನಗರದ ನಿವಾಸಿಗಳು. ನಾವು ವಿಷ್ಣುವರ್ಧನ್ ಅಭಿಮಾನಿಗಳು. ಈ ವರ್ಷ ನಾವೇನೋ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೋಣ ಅಂತಂದ್ಬಿಟ್ಟು ಏನೋ ಮಾಡಿದ್ವಿ, ಬಟ್ ಆದರೆ ಅದು ಇದಾಗಿಲ್ಲ. ಬಟ್ ನಮ್ಮ ಕೈಯಲ್ಲಾದಷ್ಟು ಸ್ವಲ್ಪ ಇದು ಮಾಡಿದ್ವಿ. ನೆಕ್ಸ್ಟ್ ಇಯರು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಒಂದು ಹೆಲ್ತ್ ಕ್ಯಾಂಪು, ಆಮೇಲೆ ಅಂಗವಿಕಲರಿಗೆ ಅವ್ರಿಗೆಲ್ಲ ಸ್ವಲ್ಪ ಫ್ರೂಟ್ ಐಟಮ್ಮು, ಫುಡ್ಡು, ಅದು ಇದು ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಈ ಸಲನೇ ಮಾಡೋಣ ಅಂದ್ಕೊಂಡ್ವಿ. ಬಟ್ ಆದರೆ ಈ ಮೆಟ್ರೋದು ಕನ್ಸ್ಟ್ರಕ್ಷನ್ ಏನೋ ಬರುತ್ತೆ ಅಂತಂದ್ಬಿಟ್ಟು ಹೇಳಿದ ತಕ್ಷಣ ಎಲ್ಲರೂ ಒಬ್ರಿಗೊಬ್ಬರು ಇದಾಗೋಗ್ಬಿಟ್ರು. ಈ ಸಲ ನಾವು ಬೆಳಗಿನ ಜಾವ ಪೂಜೆ ಮಾಡಿದ್ವಿ, ಕೇಕ್ ಕಟ್ಟಿಂಗ್ ಮಾಡಿದ್ವಿ, ಸಿಹಿ ಹಂಚೋದು ಅವೆಲ್ಲ ಮಾಡಿದ್ವಿ ಮೇಡಮ್. ಡಾಕ್ಟರ್ ವಿಷ್ಣುವರ್ಧನ್ ಅವರದ ಈಗಲಿಂದಲ್ಲ 1985 ಅವರ ಪ್ರತಿಭೆ ನಿಲ್ಲಿಸ್ಬಿಟ್ಟು ಎಲ್ಲ ಕಡೆಯೂ ನಾವು ಇದು ಮಾಡ್ಕೊಂಡಿದ್ದೀವಿ ನಾವು ಚಂದ್ರಪ್ಪ ನಗರದಲ್ಲಿ. ಆದರೆ ಕಾರಣಾಂತರಗಳಿಂದ ಅವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ತೀರಿಕೊಂಡಿದ್ದ ತಕ್ಷಣ ಅವರ ಇದನ್ನು ಪ್ರಾತೃ ಶರೀರ ಬಂದುಬಿಟ್ಟು ಇಲ್ಲಿ ಮಡಗಿರೋದು, ಬಂದುಬಿಟ್ಟು ಮೈಸೂರಲ್ಲಿ ಮಡಗ್ತೀನಿ ಅಂದ್ಬಿಟ್ಟು ನಮ್ಮ ಭಾರತಿ ಮೇಡಮ್ ತಾಯಿಯವರು ಹೇಳಿದ್ದಾರೆ. ಕಾರಣದಿಂದ ಅದು ಬೇಡ ನಮಗೆ, ನಮಗೆ ಬೆಂಗಳೂರಲ್ಲೇ ಬೇಕಂದ್ಬಿಟ್ಟು ಇಡೀ ಕರ್ನಾಟಕ ಇಡೀ ಪ್ರಪಂಚ ಜನ ಸಾಹಸ ಸಿಂಹ ವಿಷ್ಣುವರ್ಧನ ಅಭಿಮಾನಿಗಳು ಎಷ್ಟಿದ್ದಾರೋ ಎಲ್ಲ ಅಭಿಮಾನಿಗಳು ಇಲ್ಲೇ ಮಾಡಬೇಕಂದ್ಬಿಟ್ಟು ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರುದ್ರದೇವ ಅಭಿನವಿಗಳ ಸಂಘದಿಂದ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ.
ಅವರು ತೀರ್ಕೊಂಡು 9 ವರ್ಷ ಆದರೂ ಕೂಡ ನಮ್ಮ ಹೃದಯದಲ್ಲಿ ಉಳಿದ್ಬಿಟ್ಟಿದ್ದಾರೆ.